ನ್ಯೂಸ್4ಗೆ ಸ್ವಾಗತ. ನಾನ್ ಶಮೀರಾ ಬೆಳುವಾಯಿ. ಹನುಮಗಿರಿ ತಪ್ಪಲಿನಲ್ಲಿ ಶ್ರೀರಾಮ ಪ್ರತಿಮೆ, ರಾಮ ಜಪ ಹಿಂದಿದೆ ಬೃಹತ್ ಅಜೆಂಡಾ, ಲೋಕಸಭಾ ಚುನಾವಣೆಯೊಳಗೆ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ರಾಮ ಜಪ ಶುರುವಾಗಲಿದೆ. ಬೆಂಗಳೂರಿನಲ್ಲಿ ರಾಮನ ಬೃಹತ್ ಪ್ರತಿಮೆ ಅನಾವರಣಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಲೋಕಸಭಾ ಚುನಾವಣೆಯೊಳಗೆ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗುತ್ತೆ. ಆರ್ ಅಶೋಕ್ ನೇತೃತ್ವದಲ್ಲಿ ನಿರ್ಮಾಣ ಕಾರ್ಯ ನೆರವೇರಲಿದೆ. ದೀಪಾವಳಿ ಆದ್ಮೇಲೆ ರಾಮನ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಚಂದಾ ಸಂಗ್ರಹಕ್ಕೆ ಬಿಜೆಪಿ ನಾಯಕರು ದೀಪಾವಳಿಯ ಬಳಿಕ ಎಲ್ಲ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ರಾಮ ಮೂರ್ತಿಯನ್ನ ನಿರ್ಮಿಸಲಾಗುತ್ತೆ. ಹಾಗಾದ್ರೆ ರಾಮನ ಪ್ರತಿಮೆ ನಿರ್ಮಾಣದ ಹಿಂದೆ ರಾಜಕೀಯ ಇದೆಯಾ? ಇಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ಹಿಡನ್ ಅಜೆಂಡಾವನ್ನ ಇಟ್ಟುಕೊಂಡೇ ಇದರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರ? ಯಾಕಂತ ಹೇಳಿದ್ರೆ ತನ್ನ ಕ್ಷೇತ್ರದಲ್ಲೇ ಪ್ರತಿಮೆ ನಿರ್ಮಾಣಕ್ಕೆ ಇದೀಗ ಆರ್ ಅಶೋಕ್ ಯೋಜನೆಯನ್ನ ಮಾಡಿಕೊಳ್ತಾ ಇದ್ದಾರೆ. 2019 ಲೋಕಸಭಾ ಚುನಾವಣೆಯತ್ತ ಆರ್ ಅಶೋಕ್ ಕಣ್ಣನ್ನ ಇಟ್ಟಿದ್ದಾರೆ. ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೇಲೆ ಆರ್ ಅಶೋಕ್ ಕಣ್ಣಿದೆ. ಪ್ರಮುಖವಾಗಿ ಅನಂತಕುಮಾರ್ ಅವರು ಅನಾರೋಗ್ಯ ಆಗಿರೋದ್ರಿಂದಾಗಿ ಅವರು ಸ್ಪರ್ಧೆ ಮಾಡೋದು ಆಲ್ಮೋಸ್ಟ್ ಡೌಟ್ ಆಗಿದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕ್ಷೇತ್ರದತ್ತ ಕಣ್ಣು ಹಾಯಿಸಿದ್ದಾರೆ ಆರ್ ಅಶೋಕ್. ಇದೀಗ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರವನ್ನ ಬಿಡಲು ಕೂಡ ಆರ್ ಅಶೋಕ್ ಚಿಂತನೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನು ರಾಷ್ಟ್ರ ನಾಯಕರ ಗಮನ ಸೆಳೆಯಲು ಆರ್ ಅಶೋಕ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಪ್ರೀತಿಗೆ ಪಾತ್ರರಾಗಲು ಈ ರೀತಿಯಾಗಿ ರಾಮ ಜಪವನ್ನ ಮಾಡ್ತಾ ಇದ್ದಾರಂತೆ. ಇನ್ನು ಲೋಕಾಸ್ ಟಿಕೆಟ್ ಸಿಕ್ಕರೆ ರಾಮನ ಜಪವನ್ನು ಮಾಡಲು ಕೂಡ ಆರ್ ಅಶೋಕ್ ತಯಾರಿದ್ದಾರಂತೆ. ಅಷ್ಟೇ ಅಲ್ಲ, ಒಕ್ಕಲಿಗ ಬೆಂಗಳೂರು ಕೋಟಾದಡಿ ಮಂತ್ರಿಯಾಗೋ ಕನಸು ಕೂಡ ಆರ್ ಅಶೋಕ್ ಅವರಿಗಿದೆ. ರಾಜ್ಯ ರಾಜಕೀಯದಲ್ಲೂ ಕೂಡ ಗಮನವನ್ನ ಸೆಳೆಯುವಂತಹ ಎಲ್ಲ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ರಾಮ ಪ್ರತಿಮೆ ನಿರ್ಮಾಣ ಆದ್ರೆ ಸಹಜವಾಗಿಯೇ ಸಂಘ ಪರಿವಾರದ ಪ್ರೀತಿಗೆ ಕೂಡ ಕಾರಣವಾಗ್ತಾರೆ. ಈ ನಿಟ್ಟಿನಲ್ಲಿ ರಾಮನ ಪ್ರತಿಮೆಯನ್ನ ನಿರ್ಮಾಣ ಮಾಡಲು ಚಿಂತನೆಯನ್ನ ಆರ್ ಅಶೋಕ್ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರಾಮನ ಬೃಹತ್ ಪ್ರತಿಮೆ ಅನಾವರಣಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದರ ನೇತೃತ್ವವನ್ನ ಮಾಜಿ ಡಿಸಿಎಂ ಆರ್ ಅಶೋಕ್ ಹೊಂದಿರೋದು ಸಾಕಷ್ಟು ಕುತೂಹಲಕ್ಕೆ ಇದೀಗ ಕಾರಣವಾಗ್ತಾ ಇದೆ. ಒಂದು ವೇಳೆ ರಾಮನ ಪ್ರತಿಮೆ ನಿರ್ಮಾಣ ಆದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಏನೆಲ್ಲ ಪ್ಲಸ್ ಪಾಯಿಂಟ್ಸ್ ಆಗುತ್ತೆ ಅನ್ನೋದನ್ನ ನಾವು ಈಗಾಗಲೇ ಡೀಟೇಲ್ಡ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಲ್ಲೂ ರಾಮ ಮಂದಿರ ನಿರ್ಮಾಣಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದೀವಿ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ನಮ್ಮದೊಂದು ಟೀಮ್ ಚರ್ಚೆಯನ್ನ ಮಾಡ್ತಾ ಇದೆ, ನಾನು ಕೂಡ ಅವರೊಂದಿಗೆ ಮಾತನಾಡಿ ನಿರ್ಧಾರವನ್ನ ಕೈಗೊಳ್ತೀನಿ. ರಾಮ ಆದರ್ಶ ಪುರುಷ, ಇಡೀ ಭಾರತ ರಾಮನಿಗೆ ಗೌರವವನ್ನ ಕೊಡುತ್ತೆ, ಮಂದಿರ ಕಟ್ಟಲು ಭಾರತೀಯರೆಲ್ಲರೂ ಕೂಡ ಸಹಕಾರ ನೀಡ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ರಾಮ ಹುಟ್ಟಿದ್ದು ಪವಿತ್ರ ನಮಗೆ. ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಭಾವನೆ ಎಲ್ಲರಲ್ಲೂ ಕಾಣ್ತಾ ಇದೆ. ನೋಡೋಣ ಅದನ್ನ. ಈಗಾಗಲೇ ಆ ಥರದ್ದು ಅಂದರೆ ಒಂದು ಟೀಮ್ ಏನೋ ಹೊರಟಿದ್ದಾರೆ ಅಂತ ನನಗೂ ಸುದ್ದಿ ಇದೆ. ನಮ್ಮ ಇದರಲ್ಲಿ ಮಾಡಬೇಕು ಹನುಮಗಿರಿ ಅಂತ ಹೇಳಿ ಹೊರಟಿದೆ. ನಾನು ಅದ್ರ ಚರ್ಚೆ ಮಾಡ್ತೀನಿ. ಹೊರಟಿರೋದಂತೂ ನಿಜ ನಮ್ಗೆ ಮಾಡಬೇಕು ಅಂತ. ಅದು ಹೆಂಗೆ ಏನಾಗ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ರ ಜೊತೆ ಚರ್ಚೆ ಮಾಡ್ತೀನಿ. ರಾಮ ಒಬ್ಬ ಆದರ್ಶ ಪುರುಷ, ಅವರ ನಡೆ ನುಡಿ ಎಲ್ಲ ನಮಗೆ ಭಾರತೀಯರಿಗೆ ಒಂದು ಆದರ್ಶ. ಅವರ ಮಂದಿರ ಆಗುವಂಥದ್ದು ಎಲ್ಲರ ಬಯಕೆ, ಇಡೀ ದೇಶದ ಜನಗಳ ಬಯಕೆ. ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಪ್ರಮುಖವಾಗಿ ಈಗ ರಾಮನ ಜಪವನ್ನ ಆರ್ ಅಶೋಕ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಇಲ್ಲಿ 2019 ಲೋಕಸಭೆ ಎಲೆಕ್ಷನ್ ಆರ್ ಅಶೋಕ್ ಕಣ್ಮುಂದೆ ಕಾಣಿಸ್ತಾ ಇದೆಯಾ? ಈ ರಾಮನ ಪ್ರತಿಮೆ ನಿರ್ಮಾಣದ ಹಿಂದೆ ಇಲ್ಲಿ ಪೊಲಿಟಿಕಲ್ ಅಜೆಂಡಾ, ಹಿಡನ್ ಅಜೆಂಡಾ ಏನೆಲ್ಲ ಕಾಣಿಸ್ತಾ ಇದೆ ಚಿದಾನಂದ್ ಪಟೇಲ್?
ಶಮೀರಾ, ಈಗಾಗಲೇ ಉತ್ತರ ಭಾರತದಲ್ಲಿ ಅದರಲ್ಲೂ ಮಧ್ಯ ಉತ್ತರ ಪ್ರದೇಶದಲ್ಲಿ 100 ಕೋಟಿ ವೆಚ್ಚದಲ್ಲಿ ರಾಮನ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತೀರ್ಮಾನ ಮಾಡಿರುವಂಥ ಅದರ ಮುಖಾಂತರ 2019 ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವ ಅಜೆಂಡಾ ಇಟ್ಟುಕೊಂಡು ಅಲ್ಲಿ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಹೊರಟಿರುವಂಥದ್ದು. ಇದರ ಬೆನ್ನಲ್ಲೇ ಸಾಧು ಸಂತರು ಈ ಬಾರಿ ಅಂದರೆ 2019 ಒಳಗಡೆ ರಾಮ ಮಂದಿರ ನಿರ್ಮಾಣ ಆಗಲೇಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಿರುವಂಥದ್ದು ಮತ್ತು ಸುಪ್ರೀಂ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಅಂತೇಳಿ ಏನು ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಒಂದು ಕಡೆ ಕೇಂದ್ರ ಸರ್ಕಾರ ಪರೋಕ್ಷವಾಗಿ ಮತ್ತು ಸಾಧು ಸಂತರು ರಾಮ ಜಪವನ್ನು ಮಾಡ್ತಿರೋದು, ಆ ಮುಖಾಂತರ ರಾಮ ಜಪದ ಹೆಸರಿನಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವದ ಇಡನ್ ಅಜೆಂಡಾವನ್ನು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ಬಿಜೆಪಿ ತಯಾರಿ ನಡೆಸ್ತಿರುವಂಥದ್ದು. ಇದರ ಬೆನ್ನಲ್ಲಿ ಇದೀಗ ಬೆಂಗಳೂರಿನಲ್ಲಿ ಕೂಡ ಅದರಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಇದರ ಲಾಭ ಪಡೆಯಲು ಆರ್ ಅಶೋಕ್ ಸ್ಟ್ರಾಟಜಿಯನ್ನು ಮಾಡಿರೋದು. ಆ ಮುಖಾಂತರ ಈಗಾಗಲೇ ಆರ್ ಅಶೋಕ್ ಅವರಿಗೆ ಪಕ್ಷದಲ್ಲಿ ಭಾರಿ ಹಿನ್ನಡೆ ಆಗಿರುವಂಥದ್ದು, ಅದಕ್ಕೆ ಯಾಕಂತೇಳಿದ್ರೆ ಈಗಾಗಲೇ ರಾಮನಗರ ಬಿಜೆಪಿ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿದಿರುವಂಥದ್ದು ಮತ್ತು ಬೆಂಗಳೂರಿನಲ್ಲಿ ಬಿಬಿಎಂಪಿ ಅಧಿಕಾರ ಹಿಡಿಯದೆ ಹೋಗಿದ್ದಕ್ಕೆ ಆರ್ ಅಶೋಕ್ ಕಾರಣವಾಗಿರುವಂಥದ್ದು ಮತ್ತು ಸಂಘ ಪರಿವಾರದಿಂದಲೂ ಕೂಡ ಎಲ್ಲೊಂದು ಕಡೆ ಆರ್ ಅಶೋಕ್ ಮೇಲೆ ಕೆಂಗಣ್ಣು ಬೀರುವಂಥದ್ದು. ಎಲ್ಲದರ ನಡುವೆ ಈಗಾಗಲೇ ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು ಅನಾರೋಗ್ಯ ಸ್ಥಿತಿ ಇರುವಂಥದ್ದು, ಹಾಗಾಗಿ ಅವರು 2019 ಲೋಕಸಭಾ ಚುನಾವಣೆಗೆ ಅಂದರೆ ದಕ್ಷಿಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲೋದು ಡೌಟ್ ಅಂತ ಹೇಳಲಾಗ್ತದೆ. ಹಾಗಾಗಿ ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕಣ್ಣನ್ನಿಟ್ಟಿರ್ತಕ್ಕಂಥ ಆರ್ ಅಶೋಕ್ ಅವರು ಇದೀಗ ರಾಮನ ಜಪವನ್ನು ಮಾಡ್ತಿದ್ದಾರೆ. ಅದು ಅವರ ಕ್ಷೇತ್ರದಲ್ಲಿ ಅಂದರೆ ಬೆಂಗಳೂರು ದಕ್ಷಿಣ ವ್ಯಾಪ್ತಿಗೆ ಬರ್ತಕ್ಕಂಥ ಪದ್ಮನಾಭನಗರ ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಹನುಮಗಿರಿ ತಪ್ಪಲಿನಲ್ಲಿ ರಾಮನ ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಆರ್ ಅಶೋಕ್ ನೀಲಿ ನಕ್ಷೆಯನ್ನು ತಯಾರು ಮಾಡಿರುವಂಥದ್ದು. ಈ ದೀಪಾವಳಿ ಕಳೆದ ನಂತರ ರಾಮ ಪ್ರತಿಮೆ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗೆ ಅಂತಿಮ ರೂಪುರೇಷೆ ಆಗಲಿದೆ ಮತ್ತು ಚಂದ ಎತ್ತುವ ಪ್ರಕ್ರಿಯೆ ಕೂಡ ಆರಂಭವಾಗಲಿದೆ. ಆ ಮುಖಾಂತರ ಬಿಜೆಪಿಯ ಹೈಕಮಾಂಡ್ ನಾಯಕರು ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಏನು ಪ್ರೀತಿಗೆ ಪಾತ್ರರಾಗುವಂಥದ್ದು, ಸಂಘ ಪರಿವಾರದ ಪ್ರೀತಿಗೆ ಪಾತ್ರರಾಗುವುದು. ಆ ಮುಖಾಂತರ 2019 ಲೋಕಸಭಾ ಅಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಟಿಕೆಟ್ ಅನ್ನು ಪಡೆಯುವ ಹುನ್ನಾರ ಮತ್ತು ರಾಜಕೀಯ ಅಡಗಿದೆ ಅಂತ ಹೇಳಲಾಗ್ತಿದೆ. ಶಮೀರಾ, ಇದರ ಬೆನ್ನಲ್ಲೇ ಪ್ರಮುಖವಾಗಿ ಆರ್ ಅಶೋಕ್ ರವರು ಅಂದರೆ 2019 ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಚುನಾವಣೆಯಿಂದ ಆರ್ ಅಶೋಕ್ ಗೆದ್ದರೆ ಮಂತ್ರಿ ಕನಸನ್ನು ಕಾಣ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಒಕ್ಕಲಿಗರ ಕೋಟದಿಂದ ಮತ್ತು ಬೆಂಗಳೂರು ಕೋಟದಿಂದ ಕೇಂದ್ರ ಮಂತ್ರಿ ಆಗಬಹುದೆಂಬ ಆಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಆರ್ ಅಶೋಕ್ ರವರು ಈ ಪ್ಲಾನ್ ಅನ್ನು ಮಾಡಿರುವಂಥ ಆ ಮುಖಾಂತರ ಬೆಂಗಳೂರಿನಲ್ಲಿ ರಾಮಜಪವನ್ನು ಆರಂಭಿಸುವ ಮುಖಾಂತರ ಬಿಜೆಪಿಯ ಹೈಕಮಾಂಡ್ನ ಪ್ರೀತಿಪಾತ್ರಕ್ಕೆ ಏನು ಕಾರಣಕರ್ತರಾಗುವಂಥದ್ದು ಮತ್ತು ಟಿಕೆಟ್ ಅನ್ನು ಗಿಟ್ಟಿಸುವ ತಂತ್ರ ಅಡಗಿದೆ ಅಂತಲೇ ಹೇಳಲಾಗ್ತಿದೆ. ಶಮೀರಾ, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಹಾಡಿ ಹೊಗಳೋದೇ ಚಿತ್ರರಂಗದವರ ಕಥೆ ಅಂತ ಸಚಿವ ಜಯಮಾಲ ಹೇಳಿರೋದ್ರಿಂದಾಗಿ ಸಚಿವೆ ಜಯಮಾಲಾಗೆ ಅನುಭವದ ಕೊರತೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಹಾಡಿ ಹೊಗಳೋದೇ ಚಿತ್ರರಂಗದವರ ಕಥೆ ಅಂತ ಸಚಿವೆ ಜಯಮಾಲಾಗೆ ಅನುಭವದ ಕೊರತೆ ಇದೆ ಅಂತ ಹೇಳಿ ಜಯಮಾಲ ವಿರುದ್ಧ ಎ ಮಂಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಚ್ ಡಿ ರೇವಣ್ಣರನ್ನ ಹಾಡಿ ಹೊಗಳಿದ್ರು ಜಯಮಾಲ, ಹಾಗಾಗಿ ಇವರ ವಿರುದ್ಧ ಎ ಮಂಜು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಡಿ ಹೊಗಳೋದೇ ಚಿತ್ರರಂಗದವರ ಕಥೆ ಸಚಿವೆ ಜಯಮಾಲ ಅವರಿಗೆ ಅನುಭವದ ಕೊರತೆ ಇದೆ ಅಂತ ಜಯಮಾಲ ವಿರುದ್ಧ ಎ ಮಂಜು ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಚ್ ಡಿ ರೇವಣ್ಣರನ್ನ ಹಾಡಿ ಹೊಗಳಿದ್ರು ಸಚಿವೆ ಜಯಮಾಲ, ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಲು ಈ ರೀತಿಯಾಗಿ ಹೊಗಳಿದ್ದಾರೆ ಅಂತ ಹೇಳಿ ಹಾಸನಾಂಬೆ ದರ್ಶನದ ಬಳಿಕ ಎ ಮಂಜು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಜಯಮಾಲ ನಮಗೂ ಕೂಡ ಹತ್ತಿರದವರು, ಮಂತ್ರಿ ಸ್ಥಾನವನ್ನ ಉಳಿಸಿಕೊಳ್ಳಲು ಜಯಮಾಲ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಪಿಸಿಸಿ ಸಭೆಯಲ್ಲಿ ಜಯಮಾಲ ವಿರುದ್ಧ ದೂರನ್ನ ನೀಡ್ತೀನಿ ಅಂತೇಳಿ ಹಾಸನದಲ್ಲಿ ಮಾಜಿ ಸಚಿವ ಎ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಯಮಾಲ ಹೇಳಿಕೆಯನ್ನ ಕೊಟ್ಟಿದ್ರು, ಸೂಪರ್ ಸಿಎಂ ಅಂತ ಹೇಳಿ ಕೆಲವೊಬ್ರು ಅಣಕಿಸ್ತಾರೆ ಎಚ್ ಡಿ ರೇವಣ್ಣ ಅವರನ್ನ. ಆದ್ರೆ ಎಚ್ ಡಿ ರೇವಣ್ಣ ಅವರ ಕೆಲಸವನ್ನ ನೋಡಬೇಕಾದ್ರೆ ಹಾಸನಕ್ಕೆ ಬಂದ್ರೆ ಸಾಕು, ಯಾವ ರೀತಿಯಾಗಿ ಎಚ್ ಡಿ ರೇವಣ್ಣ ಕೆಲಸ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಎಚ್ ಡಿ ರೇವಣ್ಣರನ್ನ ಹಾಡಿ ಹೊಗಳಿದ್ರು ಸಚಿವೆ ಜಯಮಾಲ. ಇದಕ್ಕೆ ತಕ್ಕದಾಗಿ ಇದೀಗ ಎ ಮಂಜು ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಡಿ ಹೊಗಳೋದೇ ಚಿತ್ರರಂಗದವರ ಕಥೆ ಅಂತ ಹೇಳಿದ್ದಾರೆ. ಹಾಡಿ ಹೊಗಳಿದೆ ಪಿಕ್ಚರ್ ಅವರು, ಹಾಡು ಹೊಗಳದೆ ಆಕ್ಟಿಂಗ್, ಅದು ರಿಯಾಲಿಟಿ ಅಲ್ಲ. ಅದು ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಶಿವಮೊಗ್ಗದಲ್ಲಿ ಒಂದು ಹೇಳಿಕೆ ಮಾಡಿದ್ರು, ಹಿರಿಯರು ಒಪ್ಕೊಂಡ್ರೆ ನಮ್ಮ ಇವ್ರನ್ನ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಕಾಗೋಡ್ ತಿಮ್ಮಪ್ಪವ್ರನ್ನ. ಎಲ್ಲೋ ಕಾಗೋಡ್ ತಿಮ್ಮಪ್ಪ ಅವ್ರನ್ನ ಮಂತ್ರಿ ಮಾಡಿಬಿಟ್ರೆ ನಾನು ತೆಗೆದಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಹತ್ರ ಆಗೋದಕ್ಕೆ ಇದನ್ನ ಮಾತಾಡಿದ್ದಾರೆ ವಿನಃ ಇದು ಕಾಂಗ್ರೆಸ್ನ ಮಂತ್ರಿಗಳು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಕ್ಕಂಥ ಕೆಲಸಗಳಿಗೆ ಮಾತಾಡಬೇಕೆ ವಿನಃ ಅವರವರ ಉಳ್ಕೊಳ್ಳೋದಕ್ಕೆ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಇದು ನಿಜವಾಗ್ಲೂ ಕೂಡ ಮಾತಾಡಿರ್ತಕ್ಕಂಥದ್ದು ಮಹಾ ತಪ್ಪು ಅಂತ ನನ್ನ ಭಾವನೆ. ನನಗೂ ಕೂಡ ಭಾರಿ ಜಯಮಾಲ ಅವರು ಹತ್ತಿರದವರು ನಿಜ, ಬಟ್ ಆದರೆ ಅವ್ರು ಮಾತಾಡಿರೋದು ನೋಡಿದ್ರೆ ಆ ಪಕ್ಷದ ಒಂದು ಕಮಿಟ್ಮೆಂಟು ಅನುಭವ ಇಲ್ಲ ಅನ್ನೋದು ಎದ್ದು ತೋರಿಸ್ತದೆ.
ಅಲ್ಲ ದೂರ ಏನು ಈಗ ಈಗ ಮಾತಾಡ್ತಿರೋದೇ ದೂರ ಅಲ್ವಾ, ದೂರ ದೂರ ಅಂತಾನೆ ಆಗ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಅಶೋಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ಈಗ ಸಚಿವೆ ಜಯಮಾಲಾ ವಿರುದ್ಧ ದೂರನ್ನ ನೀಡ್ತೀನಿ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಎ ಮಂಜು. ಸೊ ಯಾವಾಗ ದೂರನ್ನ ಕೊಡ್ತಾರಂತೆ, ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಸಮಯದಲ್ಲಿ? ಸಮೀರ, ಏನಂದ್ರೆ ಕಾಂಗ್ರೆಸ್ ಏನು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದಲೂ ಕೂಡ ಏನು ಜೆಡಿಎಸ್ ಅನ್ನ ಮತ್ತು ಎಚ್ ಡಿ ಸಚಿವ ಎಚ್ ಡಿ ರೇವಣ್ಣರನ್ನ ಇಡೀ ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಿದ್ದಾರೆ. ಇದರ ಬೆನ್ನೆಲೆ ಏನು ಸಚಿವೆ ಜಯಮಾಲಾರವರು ಏನು ಇದು ಮಾಜಿ ಏನು ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರನ್ನ ಆಡಿ ಹೋಳಿದ್ದಾರೆ ನಿನ್ನೆ ನಡೆದಂತ ಸೌಂಡ್ ಸಮಾರಂಭದಲ್ಲಿ. ಇದಕ್ಕೆ ಚಂಡಮಂಡಲಾಗಿರುವಂತಹ ಏನು ಹಾಸನ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಮಾಜಿ ಸಚಿವ ಎ ಮಂಜುರ್ ಅವರು ಜಯಮಾಲಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜಯಮಾಲಾರವರು ಚಿತ್ರರಂಗದಲ್ಲಿ ನಟನೆಯನ್ನ ಮಾಡಿ ಅಭಿನಯ ಏನು ಅನುಭವ ಇದೆ, ರಾಜಕೀಯದಲ್ಲಿ ಅವರಿಗೆ ಅನುಭವ ಇಲ್ಲ. ಅರಿಂದಾಗಿ ಅವರು ಚಿತ್ರಕಥೆ ಏನು ಚಲನಚಿತ್ರದಲ್ಲೂ ಕೂಡ ಬೇರೆಯವ್ರನ್ನ ಹೊಗಳುತ್ತಾರೆ, ಅದೇ ರೀತಿ ಇಲ್ಲಿ ಹೊಗಳಿದ್ದಾರೆ. ಅವರಿಗೆ ರಾಜಕೀಯದ ಅನುಭವದ ಕೊರತೆ ಇದೆ. ಜೊತೆಗೆ ಇವರು ತಮ್ಮ ಸ್ಥಾನವನ್ನ ಅಂದ್ರೆ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಹೀಗೆ ಈ ರೀತಿ ಇವರು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿಗೆ ನಾನು ದೂರನ ನೀಡ್ತೀನಿ ಮುಂದಿನ ದಿನಗಳಲ್ಲಿ, ಮುಂದಿನ ಯಾವಾಗ ಸಭೆ ನಡೆದಿದೆ ಕೆಪಿಸಿಸಿ ಸಭೆ ಆಗ ದೂರ ನೀಡ್ತೇನೆ ಅನ್ನುವಂತ ಹೇಳಿಕೆಯನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಏನಂದ್ರೆ ಏನು ಈ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರವರು ನಾ ಕಂಡ್ರೆ ಇಡೀ ಹಾಸನ ಜಿಲ್ಲೆ ಕಾಂಗ್ರೆಸ್ಗೆ ಭಾರಿ ವಿರೋಧ ಇರುವಂತಹದ್ದು, ಇಲ್ಲಿ ಕಾಂಗ್ರೆಸ್ ಹಾಸನ ಇಡೀ ರಾಜ್ಯಾದ್ಯಂತ ಹಾಸನ ಏನು ಕಾಂಗ್ರೆಸ್ ನಶಿಸಿ ಹೋಗ್ತದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಅದಲ್ಲದೆ ಇದಕ್ಕೆ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಏನು ನಶಿಸಿ ಹೋಗ್ತಾ ಇರುವಂತಹದ್ದು, ಕಾಂಗ್ರೆಸ್ ನಾಯಕರು ಕೂಡ ಅವರ ಹಿರಿಯ ನಾಯಕರಿಗೆ ಹಲವಾರು ಬಾರಿ ದೂರನ್ನ ನೀಡಿದ್ದಾರೆ, ಆದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಈ ಹಿರಿಯ ಏನು ಕಾಂಗ್ರೆಸ್ ನ ನಾಯಕರುಗಳು. ಕಾಂಗ್ರೆಸ್ ನ ಸಚಿವರು ಯಾರೇ ಬಂದ್ರು ಕೂಡ, ಸಚಿವರು ಹೋಗಿರ್ಬೋದು ಮತ್ತೆ ಮಾಜಿ ಸಚಿವರು ಯಾರೇ ಬಂದ್ರು ಕೂಡ ಎಚ್ ಡಿ ರೇವಣ್ಣರನ್ನ ಇಲ್ಲಿ ಹಾಸನಕ್ಕೆ ಬಂದು ಹೊಗಳ್ತಾರೆ. ಅದರಿಂದಾಗಿ ಏನು ಕಾಂಗ್ರೆಸ್ ನಾಯಕರು ಗರಂ ಆಗಿರುವಂತದ್ದು. ಜೊತೆಗೆ ಜಿಲ್ಲಾ ಮುಖಂಡರು ಕೂಡ ಏನು ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಹಲವು ಬಾರಿ ದೂರನ್ನು ನೀಡಿದ್ದಾರೆ. ಮಾಜಿ ಸಚಿವ ಹೇಮಂಜುರಿಂದ ಹಿಡಿದು ಜಿಲ್ಲಾ ನಾಯಕ ಮಟ್ಟದ ನಾಯಕರು ಕೂಡ ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟಂತ ವೇಣುಗೋಪಾಲ್ ಏನು ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ರವರು ಕೂಡ ದೂರನ್ನ ನೀಡಿದ್ದಾರೆ, ಆದರೂ ಕೂಡ ಇವರ ದೂರನ್ನ ಆಲಿಸಿಲ್ಲ. ಇಲ್ಲಿ ಅಕ್ಷರ ಸಹ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇರುವಂತಹದ್ದು. ಇಲ್ಲಿ ಪ್ರಮುಖವಾಗಿ ನೇರ ಸ್ಪರ್ಧೆ ಇರುವ ನೇರ ಏನು ಇರುವಂತದ್ದು ನೇರವಾಗಿ ಪೈಪೋಟಿ ಇರುವಂತದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ. ಆದ್ರೆ ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದ ಹಾಸನ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದ್ರು ಇರುವಂತದ್ದು. ಅದರಿಂದಾಗಿ ಜಯಮಾಲ ವಿರುದ್ಧ ಮಾಜಿ ಸಚಿವ ಹೇಮಂಜು ವಾಗ್ದಾಳಿ ನಡೆಸಿ ದೂರ ನೀಡ್ತೀನಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಸಮೀರಾ, ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಡೀಟೇಲ್ಸ್ ಗೆ. ನ್ಯೂಸ್ ಅಟ್ ಫೋರ್ ನ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನ್ಯೂಸ್ ಅಟ್ ಫೋರ್ ಗೆ ಮತ್ತೆ ಸ್ವಾಗತ. ಕುಮಾರಸ್ವಾಮಿ ಏಕಾಂಗಿಯಾಗಿ ಪ್ರಯಾಣ ಬೆಳೆಸಿದ್ದಾರೆ. ಭದ್ರತಾ ಸಿಬ್ಬಂದಿಯನ್ನ ಬಿಟ್ಟು ಸಿಎಂ ತೆರಳಿದ್ದಾರೆ. ತಾಜ್ ವೆಸ್ಟೆಂಡ್ ನಿಂದ ಮುಖ್ಯಮಂತ್ರಿ, ಅಲ್ಲಿಂದ ಒಬ್ಬರೇ ತೆರಳಿದ್ದಾರೆ. ಏಕಾಂಗಿಯಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಭದ್ರತಾ ಸಿಬ್ಬಂದಿಯನ್ನ ಬಿಟ್ಟು ಸಿಎಂ ತೆರಳಿದ್ದಾರೆ. ಟ್ರಾಫಿಕ್ ನಡುವೆ ಕೂಡ ಸಿಎಂ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಟ್ರಾಫಿಕ್ ನಡುವೆ ಕೂಡ ಸಿಎಂ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಟ್ರಾಫಿಕ್ ಯಾವ ರೀತಿ ಆಗ್ತಾ ಇದೆ, ಟ್ರಾಫಿಕ್ ಜಾಮ್ ನಿಂದಾಗಿ ಜನರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಿಳಿಯೋದಕ್ಕೋಸ್ಕರ ಸಿಎಂ ಕುಮಾರಸ್ವಾಮಿ ಒಬ್ಬರೇ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗ ನಡು ರಸ್ತೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರನ್ನ ಕಂಡು ಜನರು ಕೂಡ ಶಾಕ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಸಹಜವಾಗಿಯೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಎಲ್ಲ ಭದ್ರತಾ ಸಿಬ್ಬಂದಿಯ ಜೊತೆಗೆ ಫುಲ್ ಸೆಕ್ಯೂರಿಟಿಯ ಜೊತೆಗೆ ಹೋಗ್ತಾರೆ. ಆದ್ರೆ ಸಿಎಂ ಕುಮಾರಸ್ವಾಮಿಯವರು ಏಕಾಂಗಿಯಾಗಿ ಭದ್ರತಾ ಸಿಬ್ಬಂದಿಯನ್ನ ಬಿಟ್ಟು ಟ್ರಾಫಿಕ್ ನಡುವೆಯೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನೀವು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಿಎಂ ಕುಮಾರಸ್ವಾಮಿಯವರು ಏಕಾಂಗಿಯಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಾಗಿ ಟ್ರಾಫಿಕ್ ನಡುವೆ ಕೂಡ ಸಿಎಂ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರಿಗೂ ಕೂಡ ಗೊತ್ತಾಗ್ತಾ ಇದೆ, ಓಕೆ ಸಿಎಂ ಕಾರ್ ಪಾಸ್ ಆಗ್ತಾ ಇದೆ. ಸಿಎಂ ನಮ್ಮ ರೀತಿಯೇ ಸಹಜವಾಗಿಯೇ ಸಾಮಾನ್ಯರಂತೆ ಯಾವುದೇ ಭದ್ರತಾ ವ್ಯವಸ್ಥೆ ಇಲ್ಲದೆ ಬರ್ತಾ ಇದ್ದಾರೆ. ಹಾಗಾದ್ರೆ ಸಿಎಂ ಕುಮಾರಸ್ವಾಮಿಯವರು ಈ ರೀತಿಯಾಗಿ ಟ್ರಾಫಿಕ್ ನಡುವೆ ಹೋಗೋದಕ್ಕೆ ಕಾರಣ, ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ, ಟ್ರಾಫಿಕ್ ನಿಂದಾಗಿ ಜನರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರನೇ ಈ ರೀತಿಯಾಗಿ ಹೋಗ್ತಾ ಇರಬಹುದು. ಯಾಕಂತ ಹೇಳಿದ್ರೆ ಈಗ ತಾಜ್ ವೆಸ್ಟೆಂಡ್ ನಲ್ಲಿ ಇದ್ರು, ಅಲ್ಲಿಂದ ನೇರವಾಗಿ ಎಲ್ಲ ಭದ್ರತಾ ಸಿಬ್ಬಂದಿಯನ್ನ ಅಲ್ಲೇ ಬಿಟ್ಟು ಅವರು ಡ್ರೈವರ್ ಜೊತೆಗೆ ತೆರಳಿದ್ದಾರೆ. ಅವರು ಮತ್ತು ಡ್ರೈವರ್ ಅನ್ನ ಬಿಟ್ಟು ಬೇರೆ ಯಾರು ಕೂಡ ಇಲ್ಲ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಸಿಎಂ ಕುಮಾರಸ್ವಾಮಿಯವರು ಏಕಾಂಗಿಯಾಗಿ ಹೋಗ್ತಾ ಇದ್ದಾರೆ. ಈಗ ಟ್ರಾಫಿಕ್ ನಡುವೆ ಕೂಡ ಸಿಎಂ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏನ್ ಕಾರಣ ಒಬ್ಬರೇ ಹೋಗೋದಕ್ಕೆ ಭದ್ರತಾ ಸಿಬ್ಬಂದಿಯನ್ನ ಬಿಟ್ಟು?
ಖಂಡಿತ ಸಮೀರ, ಏನಂದ್ರೆ ಸಿಎಂಗೆ ಅವ್ರದ್ದೇ ರೀತಿ ಭದ್ರತಾ ಸಿಬ್ಬಂದಿ ಇರ್ತಾರೆ, ಕಾನ್ವೆ ಇರುತ್ತೆ, ಅವ್ರ ಮುಂದೆ ಜೀರೋ ಟ್ರಾಫಿಕ್ ಮಾಡಿ ಅವರನ್ನ ಎಲ್ಲೇ ಹೋಗ್ಬೇಕಾದ್ರೂ ಸಹ ಅವರನ್ನ ಕಳಿಸ್ಕೊಡ್ತಾರೆ. ಆದ್ರೆ ಇಲ್ಲಿ ಪ್ರೋಟೋಕಾಲ್ ಇದ್ರು ಸಹ ಸಿಎಂ ಏಕಾಂಗಿಯಾಗಿ ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ತಾಜ್ ವೆಸ್ಟ್ಯಾಂಡ್ ಇಂದ ತಮ್ಮ ಜೆಪಿ ನಗರದ ಮನೆ ನಿವಾಸಕ್ಕೆ ತೆರಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಡಿಯೋ ಸಿಕ್ಕಿರ್ತಕ್ಕಂಥದ್ದು. ಏನಂದ್ರೆ ಲಾಲ್ಬಾಗ್ ರಸ್ತೆ ಮುಖಾಂತರ ಜನಸಾಮಾನ್ಯರ ಮಧ್ಯನೆ ಸಹ ಸಿಎಂ ಸಂಚಾರ ಮಾಡಿದ್ದು ಒಂದು ವಿಶೇಷ ಆಗಿತ್ತು. ಎಲ್ಲೋ ಒಂದ್ ಕಡೆ ಟ್ರಾಫಿಕ್ ಜಾಮ್ನ ತಿಳಿಯೋದಕ್ಕೆ ಏನಾದ್ರೂ ಈ ರೀತಿ ತಮ್ಮ ಭದ್ರತಾ ವಾಹನಗಳನ್ನ ಬಿಟ್ಟು ಏಕಾಂಗಿಯಾಗಿ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಂಥದ್ದು. ನಾವು ಆ ಕಡೆ ಹೋಗ ಸಂದರ್ಭದಲ್ಲಿ ಲಾಲ್ಬಾಗ್ ರಸ್ತೆಯಲ್ಲಿ ಬಂದಂತ ಸಿಎಂ ಅಲ್ಲಿ ಜನಸಾಮಾನ್ಯರ ಮಧ್ಯೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಅಲ್ಲಿ ಏನ್ ಲಾಲ್ಬಾಗ್ ರಸ್ತೆಯಲ್ಲಿ ಇರ್ತಕ್ಕಂಥ ಸಿಗ್ನಲ್ ಬಿತ್ತು, ಆ ಸಿಗ್ನಲ್ಲೂ ಸಹ ಸ್ವಲ್ಪ ಕಾಲ ನಿಂತಿದ್ದಂತ ಸಿಎಂ ನಂತರ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಯಾರಿಗೂ ಜನಸಾಮಾನ್ಯರಿಗೆ ಯಾರು ಸಿಎಂ ಹೋಗ್ತಾ ಇದ್ದಾರೆ ಅನ್ನೋ ಅರಿವು ಮೂಡದಂತೆ ಅವರು ಸಂಚಾರ ನಡೆಸಿದ್ದು ವಿಶಿಷ್ಟ ಆಗಿತ್ತು. ಓಕೆ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಎಸ್ ಜನಾರ್ದನ್ ಹೆಬ್ಬಾರ್, ಈಗ ನಮ್ಮ ಪ್ರತಿನಿಧಿ ಕಿರಣ್ ಹೇಳ್ತಾ ಇದ್ರು ಯಾವ ರೀತಿಯಾಗಿತ್ತು ಟ್ರಾಫಿಕ್ ನಡುವೆ ಕೂಡ ಕುಮಾರಸ್ವಾಮಿ ಹೋದ್ರು ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಎಲ್ಲಿಗೆ ಹೋದ್ರು ಅನ್ನೋ ಕುತೂಹಲ ಕೂಡ ಹಾಗೆ ಇದೆ. ಖಂಡಿತ ಜಮೀಲ, ಸಿಎಂ ಕುಮಾರಸ್ವಾಮಿ ಅವರದ್ದು ಇವತ್ತು ಯಾವುದೇ ಕಾರ್ಯಕ್ರಮ ನಿಗದಿ ಆಗಿರಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ತೆರಳ್ತಾ ಇರುವಾಗ ಅಲ್ಲಿ ಎಲ್ಲರೂ ಕೂಡ ಜನರು ಅಚ್ಚರಿ ಆಗ್ತಾ ಇದ್ರು, ನೋಡ್ತಾ ಇದ್ರು. ಯಾಕಂದ್ರೆ ಅತ್ಯಂತ ಸರಳವಾಗಿ ಹೋಗ್ತಾ ಇದ್ರು, ಯಾವುದೇ ಭದ್ರತೆ ಇರಲಿಲ್ಲ, ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಸಹಿತ ನಿಂತು ಪ್ರಯಾಣವನ್ನು ಮಾಡ್ತಾ ಇದ್ರು, ಸಿಗ್ನಲ್ ಬಿದ್ದಾಗ ನಿಂತು ಪ್ರಯಾಣವನ್ನು ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅಚ್ಚರಿ ಆಗ್ತಾ ಇತ್ತು. ಆದ್ರೆ ಮುಖ್ಯವಾಗಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಅರಿಯುವಂತ ಉದ್ದೇಶವೂ ಕೂಡ ಮುಖ್ಯಮಂತ್ರಿಗಳಿದ್ದಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಪ್ರಯಾಣ ಮಾಡಿದ್ರು. ಭದ್ರತಾ ಸಿಬ್ಬಂದಿಯನ್ನ ಬಿಟ್ಟು ಇವತ್ತು ಮಧ್ಯಾಹ್ನದ ವೇಳೆಯಲ್ಲಿ ರಾಜಘರ್ಷಣ್ ಹೋಟೆಲ್ನಿಂದ ಅಮೋಘ ನಿವಾಸಕ್ಕೆ, ಅಂದ್ರೆ ದೇವೇಗೌಡ ನಿವಾಸಕ್ಕೆ, ಪದ್ಮನಾಭ ನಗರಕ್ಕೆ ಅವರು ತೆರಳಿದ್ದಾರೆ. ಈ ವೇಳೆಯಲ್ಲಿ ಭದ್ರತೆ ಇದ್ರೆ ಸಾಮಾನ್ಯವಾಗಿ ಜೀರೋ ಟ್ರಾಫಿಕ್ ನಲ್ಲಿ ಅವರು ಹೋಗ್ತಾ ಇದ್ರು. ಯಾವಾಗ್ಲೂ ಅವರಿಗೆ ಟ್ರಾಫಿಕ್ ಸಮಸ್ಯೆ ಗೊತ್ತಾಗ್ತಿರಲಿಲ್ಲ, ಜನಸಾಮಾನ್ಯರು ಕೇವಲ ಬೈಕೊಳ್ತಾ ಇದ್ರು, ಇವರು ಜೀರೋ ಟ್ರಾಫಿಕ್ ಮಾಡ್ಕೊಂಡು ನಮ್ಗೆ ಸಮಸ್ಯೆ ಕೊಡ್ತಾರೆ ಅಂತ ಹೇಳಿ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಇವತ್ತು ಜನರ ನಡುವೆಯಲ್ಲಿ ಹೋಗುವಾಗ ಎಷ್ಟು ಸಮಸ್ಯೆ ಆಗುತ್ತೆ, ಎಷ್ಟೆಷ್ಟು ಟ್ರಾಫಿಕ್ ಇದೆ ಎಲ್ಲವನ್ನು ಕೂಡ ಅರಿಯೋ ಕಾರಣಕ್ಕಾಗಿ ಯಾರಿಗೂ ತಿಳಿಯದ ಹಾಗೆ ಯಾವುದೇ ಕಾರ್ಯಕ್ರಮ ನಿಗದಿ ಕೂಡ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಸಿಬ್ಬಂದಿಗೂ ಕೂಡ ಅವರ ಭದ್ರತಾ ಸಿಬ್ಬಂದಿಗೂ ಕೂಡ ವಿಶ್ರಾಂತಿಯನ್ನು ಕೊಟ್ಟಿದ್ರು. ಹಾಗಾಗಿ ಹೋಟೆಲ್ನಿಂದ ತೆರಳುವಾಗ ಏಕಾಂಗಿಯಾಗಿ ನೋಡೋಣ ಅಂತೇಳಿ ಸಿಎಂ ಕೂಡ ತೆರಳಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಿ ಕೂಡ ವಿಷಯನ ತಿಳಿದೇನೆ, ಭದ್ರತೆಯನ್ನು ಬಿಟ್ಟು ಹೊರಟಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಅರಿಯುವಂತ ಮುಖ್ಯ ಉದ್ದೇಶಕ್ಕಾಗಿ ಇಂತಹ ಒಂದು ಪ್ಲಾನ್ ಮಾಡಿದಾರೆ ಅಂತ ಮಾಹಿತಿ ಲಭ್ಯವಾಗಿದೆ ಶಮೀರ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿಗೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್.